ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಿಂದಿನ ನಿಮಗೋಸ್ಕರ ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಹೌದು ಸ್ನೇಹಿತರ, ಈ ಜಾಬ್ ನಮ್ಮ ಮನೆಯಲ್ಲಿ ಕುತ್ಕೊಂಡು ಈ ಕೆಲಸವನ್ನು ಮಾಡಿ ಆರಾಮಾಗಿ ಹಣವನ್ನು ಸಂಪಾದನೆ ಮಾಡಿಕೊಳ್ಬಹುದು. ಈ ಜಾಬ್ಗೆ ಯಾವುದೇ ಹಣ ಕಟ್ಟುವಂತಲ್ಲ, ಈ ಜಾಬ್ ಸಂಪೂರ್ಣವಾಗಿ ಉಚಿತ. ಈ ಜಾಬ್ಗೆ ಮಹಿಳೆಯರು ಪುರುಷರು ಇಬ್ರು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ನಿಮ್ಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಈ ಜಾಬ್ ಮಾಡಬಹುದು. ನಿಮ್ದು ಜಸ್ಟ್ PUC ಡಿಗ್ರಿ ಗ್ರಾಜುಯೇಷನ್ ಆಗಿದ್ರು ಸಹ ಈ ಜಾಬ್ ಅನ್ನು ಮಾಡಬಹುದಾಗಿದೆ. ಈ ಜಾಬ್ಗೆ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ, ಹೀಗೆ ಹೇಗೆ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ಜಾಬ್ ನಮಗೆ ಯಾವ ಕಂಪನಿಯಿಂದ ಬಂದಿದೆ ಅಂತ ನೋಡೋದಾದ್ರೆ, ಟೆಕ್ಸ್ಟ್ ಬುಕ್ ಕಂಪನಿಯಿಂದ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪೋಸ್ಟ್ಗೆ ಹೈರಿಂಗ್ ಆಗ್ತಾ ಇದೆ. ಈ ಜಾಬ್ಗೆ ಫ್ರೆಶರ್ ಕೂಡ ಅಪ್ಲೈನ ಮಾಡ್ಕೊಳ್ಬಹುದಾಗಿದೆ. ಈ ಜಾಬ್ಗೆ ಸ್ಯಾಲರಿ ಪ್ಯಾಕೇಜ್ ಅನ್ನ ಡಿಸ್ಕ್ಲೋಸ್ ಮಾಡಿಲ್ಲ. ಒಂದು ಮಿನಿಮಮ್ ಅಂದ್ರೆ 20-30 ಸಾವಿರವರೆಗೂ ಸ್ಯಾಲರಿ ಪ್ಯಾಕೇಜ್ ಇದ್ದೇ ಇರುತ್ತದೆ. ಇನ್ನು ಈ ಜಾಬ್ಗೆ ಏನು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಈ ಜಾಬ್ಗೆ 5 ಡೇಸ್ ಮಾತ್ರ ವರ್ಕಿಂಗ್ ಇರ್ತಕ್ಕಂಥದ್ದು, ಸಾಟರ್ಡೇ ಸಂಡೇ ನಿಮಗೆ ರಜಾ ಕೂಡ ಇರುತ್ತದೆ. ಇನ್ನು ಈ ಜಾಬ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಅನ್ನ ಕೇಳ್ತಾರೆ ಅಂತ ನೋಡೋದಾದ್ರೆ, ಎಕ್ಸಲೆಂಟ್ ಇಂಟರ್ಪರ್ಸನಲ್ ಸ್ಕಿಲ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ಅಂದ್ರೆ ಓದೋದಕ್ಕೆ, ಮಾತನಾಡೋದಕ್ಕೆ, ಬರೆಯೋದಕ್ಕೆ ನಿಮ್ಗೆ ಬರಬೇಕು. ನೆಕ್ಸ್ಟ್ ಮೇಲ್ ಕಮ್ಯುನಿಕೇಶನ್ ಮಾಡೋದಕ್ಕೂ ಬರಬೇಕು. ಅಂದ್ರೆ ಮೇಲ್ಸ್ ಅನ್ನು ಮಾಡ್ತಕ್ಕಂಥದ್ದು ಮತ್ತೆ ರಿಸೀವ್ ಬಂದಂತ ಮೇಲ್ ಅನ್ನ ಚೆಕ್ ಮಾಡಿ ಏನಿದೆ ಅಂತ ಸಾರ್ಟ್ ಔಟ್ ಮಾಡಿ ಕೊಡುವಂಥದ್ದು. ಇನ್ನು ಎರಡನೇದಾಗಿ, ಸ್ಟ್ರಾಂಗ್ ನೆಗೋಟಿಯೇಷನ್ ಸ್ಕಿಲ್ಸ್ ವಿತ್ ದ ಪ್ರೊವೈನ್ ಎಬಿಲಿಟಿ ಟು ಸಿಕ್ ಕ್ರಿಯೇಟ್ ನೆಗೋಟಿಯೇಟ್ ಅಂಡ್ ಕ್ಲೋಸ್ ದ ಡೀಲ್ಸ್. ಇನ್ನು ಮೂರನೇದಾಗಿ, ಸೊಲ್ಯೂಷನ್ ಓರಿಯೆಂಟೆಡ್ ವಿತ್ ದ ಎಫೆಕ್ಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು. ನಾಲ್ಕನೇದಾಗಿ, ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಅಂತ ಹೇಳ್ತಾರೆ. ಇದಿಷ್ಟು ನಿಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಕೇಳ್ತಾರೆ. ಇನ್ನು ಈ ಜಾಬ್ಗೆ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೇಳ್ತಾರೆ ಅಂತ ನೋಡಿದ್ರೆ, ಉತ್ಪನ್ನದ ಬಗ್ಗೆ ತಿಳಿಯಲು ಮತ್ತು ಉತ್ತಮ ವೃತ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಸಹಾಯ ಮಾಡಲು ಕರೆ ಮೂಲಕ ಸಂಭಾವ್ಯ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ, ನಮ್ಮ ಉತ್ಪನ್ನಗಳು ಮತ್ತು ಕಂಪನಿಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಿ ವಿದ್ಯಾರ್ಥಿಗಳಿಂದ ಅಗತ್ಯಕ್ಕೆ ಅನುಗುಣವಾಗಿ ಮಾರಾಟದ ವರದಿಗಳನ್ನು ನಿರ್ವಹಿಸಿ ಮತ್ತು ಕಾಲಕಾಲಕ್ಕೆ CRM ಅನ್ನು ನವೀಕರಿಸಿ ಆದೇಶಗಳನ್ನು ನಿಖರವಾಗಿ ತೆಗೆದುಕೊಳ್ಳಿ ಮತ್ತು ಪ್ರಕ್ರಿಯೆಗೊಳಿಸಿ ಮಾರಾಟದ ಕೋಟವನ್ನು ಪೂರೈಸಲು ಮತ್ತು ಭವಿಷ್ಯದ ಮಾರಾಟವನ್ನು ಸುಗಮಗೊಳಿಸಲು ಹೆಚ್ಚುವರಿ ಮೈಲಿಯನ್ನು ಹೋಗಿ ಕರೆಗಳು ಮತ್ತು ಮಾರಾಟದ ದಾಖಲಾತಿಗಳನ್ನು ಇರಿಸಿ ಮತ್ತು ಉಪಯುಕ್ತ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾರೆ. ಇದಿಷ್ಟು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ನೀವು ಕೆಲಸ ಮಾಡ್ತಕ್ಕಂಥದ್ದು, ಇದಿಷ್ಟು ನೀವು ಕೆಲಸನ ಮಾಡಬೇಕಾಗಿರುತ್ತದೆ ಮನೆಯಲ್ಲಿ ಕುತ್ಕೊಂಡು. ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತದೆ. ಆ ಪೇಜ್ ನಲ್ಲಿ ನಿಮ್ಗೆ ಅಪ್ಲೈ ಬಟನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ. ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಮೇಲ್ ಐಡಿ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಏನಾಗಿದೆ ಅಂತ ಹಾಕಿ, ಎಕ್ಸ್ಪೀರಿಯನ್ಸ್ ಆಫ್ ಫ್ರೆಶರ್ಸ್ ಅದನ್ನ ಹಾಕಿ ನೀವು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಗೆ ಒಂದು ಕಂಪನಿಯಿಂದ ಮೇಲ್ ಬರುತ್ತದೆ. ಆ ಮೇಲ್ ಅನ್ನು ನೋಡ್ಕೊಂಡು ನೀವು ಈ ಜಾಬ್ಗೆ ಜಾಯ್ನ್ ಆಗ್ತೀರಾ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಒಂದ್ ವೇಳೆ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ ಗಳು ಸಿಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ RCB ಅಂತ ಟೈಪ್ ಮಾಡಿ ನಾವು ನಿಮ್ಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿ ಕೊಡ್ತೇವೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ನನ್ನ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.